ನಮಸ್ತೆ ಮಕ್ಕಳೇ ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಚಂದ್ರಕಲಾ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಎಲ್ಲರ ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತ ಪದ್ಯ ಭಾಗಗಳನ್ನು ಒಂದು ಗದ್ಯ ಭಾಗಗಳನ್ನು ಪ್ರತಿದಿನ ಓದ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಮಕ್ಕಳೇ ಯಾಕೆ ಅಂತ ಹೇಳಿದ್ರೆ ನಿಮಗೆ ತುಂಬಾ ಬಹಳ ದಿನಗಳಿಂದ ರಜೆ ಆಗಿರೋದ್ರಿಂದ ನೀವು ಮನೆಯಲ್ಲೇ ಅಭ್ಯಾಸ ಮಾಡಬೇಕಾಗುತ್ತೆ ನಾವು ಕಳಿಸುವಂತ ವಿಡಿಯೋಗಳನ್ನ ನೋಟ್ಸ್ ಗಳನ್ನು ತಪ್ಪದೆ ಕಂಪಲ್ಸರಿ ನೋಡಬೇಕು ಮತ್ತೆ ಬರೀಬೇಕು ಮಕ್ಕಳೇ ಓಕೆನಾ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಅಂದ್ರೆ ನಿನ್ನೆಯ ಒಂದು ತರಗತಿಯಲ್ಲಿ ಸರಳತೆ ಎಂಬ ಒಂದು ಗದ್ಯ ಭಾಗವನ್ನ ನೋಡಿದ್ವಿ ಅಲ್ವಾ ಸರಳತೆ ಪಾಠದಲ್ಲಿ ನಾವು ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಒಂದು ಜೀವನ ಚರಿತ್ರೆಯನ್ನ ಹಾಗೆ ಅವರು ನಡೆಸುವಂತ ಒಂದು ಸರಳವಾದ ಜೀವನವನ್ನ ಅವರಲ್ಲಿರುವಂತ ಒಂದು ಗುಣಗಳನ್ನ ನಾವು ಆ ಪಾಠದ ಮುಖಾಂತರ ತಿಳ್ಕೊಂಡಿವಿ ಹಾಗೆ ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋ ಒಂದು ನೀತಿಯನ್ನು ಕೂಡ ನಾವು ಆ ಪಾಠದ ಮುಖಾಂತರ ತಿಳ್ಕೊಂಡಿದ್ದೀವಿ ಅಲ್ವಾ ಮಕ್ಕಳೇ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ಅಂದರೆ ಈ ದಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನ ಪ್ರಾರಂಭ ಮಾಡೋಣ ಆ ಹೊಸ ಪಾಠ ಯಾವುದು ಆ ಹೊಸ ಪಾಠ ಯಾವುದು ಅಂತ ತಿಳಿಯುವುದಕ್ಕಿಂತ ಮೊದಲು ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳೇ ಓಕೆನಾ ಅದಕ್ಕೆ ನೀವೆಲ್ಲರೂ ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀರಾ ತಯಾರಾಗಿದ್ದೀರಾ ನಿಮಗೆ ಗೊತ್ತಿರೋದನ್ನ ಹೇಳಿ ಗೊತ್ತಿಲ್ಲದೆ ಇರೋದನ್ನ ನಾನು ನಿಮಗೆ ಹೇಳ್ತೀನಿ ಮಕ್ಕಳೇ ನಮಗೆ ಮುಖ್ಯವಾಗಿ ಅಂದ್ರೆ ನಮಗೆ ಊಟ ಆದ ನಂತರ ಮುಖ್ಯವಾಗಿ ನಮಗೆ ಏನು ಬೇಕು ಊಟ ಆದ್ಮೇಲೆ ನಮಗೆ ಊಟ ಮಾಡಬೇಕಾದ್ರೂ ಕೂಡ ಅದು ಬೇಕು ಅನ್ಸುತ್ತೆ ಯಾವುದು ನೀರು ಕುಡಿಬೇಕು ಅಂತ ಅನ್ಸುತ್ತೆ ಅಲ್ವಾ ಮಕ್ಕಳೇ ನಮಗೆ ನೀರು ಎಲ್ಲಿಂದ ಸಿಗುತ್ತೆ ನೀರಿನಿಂದ ಸಿಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲ ಏನಂತ ಹೇಳ್ತೀರಾ ನಲ್ಲಿಯಿಂದನೋ ಅಥವಾ ಬೋರಿಂದನೋ ಬರುತ್ತೆ ಅಂತ ಹೇಳ್ತೀವಿ ಹೌದು ಅದೇ ನಲ್ಲಿಯಿಂದ ಬೋರಿಂದ ಬರಲಿಕ್ಕೆ ನಮಗೆ ಮುಖ್ಯವಾಗಿ ನೀರು ಎಲ್ಲಿಂದ ಬರುತ್ತೆ ಮತ್ತೆ ನೀರನ್ನ ಎಲ್ಲೆಲ್ಲಿ ಕಾಣ್ತೀವಿ ನಾವು ಎಲ್ಲೆಲ್ಲಿ ಕಾಣ್ತೀವಿ ಹೇಳಿ ಎಸ್ ನಾವು ನಲ್ಲಿ ನಳದಿಂದ ಬರುವಂತ ನೀರನ್ನ ನೋಡ್ತೀವಿ ಬೋರ್ವೆಲ್ನಿಂದ ಬರುವಂತ ನೀರನ್ನ ನೋಡ್ತೀವಿ ಕೆರೆ ನದಿ ಹೀಗೆ ಹಲವಾರು ಕಡೆಯಿಂದ ಇರುವಂತ ನೀರನ್ನ ನೋಡ್ತೀವಿ ಹಾಗಾದ್ರೆ ನದಿ ಕೆರೆಗಳೆಲ್ಲ ತುಂಬಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಬೇಕು ನೀರು ನಮಗೆ ಆ ನೀರನ್ನ ತರುವಂತವರು ಆ ನೀರನ್ನ ತುಂಬುವಂತವರು ಕೆರೆಗೆ ನದಿಗೆ ಹೊಳೆಗಳಿಗೆ ಎಲ್ಲ ನೀರು ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ ಖಾಲಿ ಆಗುತ್ತೆ ಬೇಸಿಗೆ ಆದ್ಮೇಲೆ ಮತ್ತೆ ಎಲ್ಲಿಂದ ಬರುತ್ತೆ ನಮಗೆ ಖಾಲಿ ಆದ್ಮೇಲೆ ಎಲ್ಲ ತುಂಬಬೇಕು ಅಂದಾಗ ಎಸ್ ಓಕೆ ಗುಡ್ ಮಳೆಯಿಂದ ಮಳೆ ಭೂಮಿಗೆ ಬಂದಾಗ ಭೂಮಿಯಲ್ಲಿರುವಂತಹ ಕೆರೆ ಹೊಳೆ ನದಿಗಳು ತುಂಬಿ ಹರಿತವಲ್ವಾ ಇದರಿಂದ ನಮಗೆ ನೀರು ಸಿಗುತ್ತೆ ಹಾಗಾದ್ರೆ ಮಕ್ಕಳೇ ನೀರು ನಮಗೆ ಮುಖ್ಯವಾಗಿ ಎಲ್ಲಿಂದ ಸಿಗುತ್ತೆ ಮಳೆಯಿಂದ ಒಂದು ನೀರು ನಮಗೆ ಭೂಮಿಯಲ್ಲಿ ಸಿಗುತ್ತೆ ಹಾಗೆ ಮಕ್ಕಳೇ ನದಿ ಕೆರೆ ಹಳ್ಳಗಳು ಹಾಗೆ ತುಂಬಾ ನೀರನ್ನ ನಾವು ಎಲ್ಲಿ ಕಾಣ್ತೀವಿ ಕೆರೆಯಲ್ಲಿ ನಮಗೆ ಇಂದಿಷ್ಟು ಜಾಗ ಅಂತ ಕೆರೆ ಇರುತ್ತೆ ಕೆರೆ ಒಳಗಡೆ ಅಷ್ಟು ನೀರು ಇರ್ತವೆ ಹಾಗೆ ಕಣ್ಣಿಗೆ ಕಾಣುವಷ್ಟು ನೀರು ಇರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅದನ್ನ ಎಲ್ಲಿ ನೋಡ್ತೀವಿ ಕಣ್ಣಿಗೆ ಕಾಣುವಷ್ಟು ಅಂದ್ರೆ ಎಲ್ಲಿ ಇದು ಕೊನೆಯಾಗಿದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಅಂತಹ ಒಂದು ನೀರು ತುಂಬಿರುವಂತಹ ಸ್ಥಳ ಯಾವುದು ಅದಕ್ಕೆ ನಾವೇನಂತ ಕರಿತೀವಿ ನೀವೆಲ್ಲ ಅಲ್ಲಿಗೆಲ್ಲ ಹೋಗ್ತೀರಾ ಬೀಚ್ಗೆ ಅದೆಲ್ಲ ನೀರಲ್ಲಿ ಆಟ ಆಡ್ಲಿಕ್ಕೆ ಆ ನೀರೆಲ್ಲ ಉಪ್ಪುಪ್ಪಾಗಿರುತ್ತೆ ನೀರು ಯಾವ ನೀರು ಅದು ಹಾಗಾದ್ರೆ ಎಸ್ ಮಕ್ಕಳೇ ಆ ನೀರು ಯಾವುದು ನಿಮ್ಗೆ ಗೊತ್ತಿಲ್ಲಲ್ವಾ ಮಕ್ಕಳೇ ಅದೇ ಸಮುದ್ರ ನೀರು ನೀವೆಲ್ಲ ಬೀಚ್ಗೆ ಆಟ ಆಡಕ್ಕೆ ಹೋಗ್ತೀವಿ ಬೀಚ್ ಅಂತ ಹೇಳಿದ್ರೆ ಬೀಚ್ ಎಲ್ಲಿರುತ್ತೆ ಸಮುದ್ರದಲ್ಲಿರುತ್ತೆ ಅಲ್ವಾ ಹಾಗಾದ್ರೆ ಸಮುದ್ರ ಸಮುದ್ರದಲ್ಲಿ ಕಣ್ಣಿಗೆ ಕಾಣುವಷ್ಟು ನೀರಿರುತ್ತೆ ಅಲ್ವಾ ಅದು ಕೊನೆ ಎಲ್ಲ ಆಗಿದೆ ಕೊನೆ ಎಲ್ಲಿ ಅದಕ್ಕೆ ಅದು ಕೊನೆ ಎಲ್ಲಿ ಅನ್ನೋ ಒಂದು ನಮಗೆ ಪ್ರಶ್ನೆ ಮೂಡುತ್ತೆ ಅಷ್ಟು ನೀರು ಆ ಸಮುದ್ರದಲ್ಲಿ ನಾವು ಕಾಣಬಹುದು ಮಕ್ಕಳೇ ಸಮುದ್ರ ಸಮುದ್ರ ಅಂತ ಅಂದ್ರೆ ಅದಕ್ಕೆ ಇನ್ನೂ ಒಂದು ಅರ್ಥಗಳಿದೆ ಮಕ್ಕಳೇ ಸುಮಾರು ಅರ್ಥಗಳಿದ್ದಾವೆ ಹೇಗೆ ನಾವು ಸೂರ್ಯನಿಗೆ ಚಂದ್ರನಿಗೆ ಭೂಮಿಗೆ ಇವುಗಳಿಗೆಲ್ಲ ಬೇರೆ ಬೇರೆ ರೀತಿಯ ಹೆಸರುಗಳನ್ನ ಕರಿತೀವಿ ಅಲ್ವಾ ಸೂರ್ಯನಿಗೆ ಹೀನ ರವಿ ಭಾಸ್ಕರ ನೇಸರ ಅಂತ ಕರಿತೀವಿ ಚಂದ್ರನಿಗೆ ಸೋಮ ಶಶಿ ಶೀತಕರ ಹುಣ್ಣಿಮೆ ಬೆಳದಿಂಗಳು ಅಂತ ಕರಿತೀವಿ ಭೂಮಿಗೆ ನೆಲ ಧರೆ ವಸುಂಧರೆ ಅವನಿ ಅಂತ ಹೇಳೆಲ್ಲ ಕರಿತೀವಿ ಹೌದಾ ಪೃಥ್ವಿ ಇಳೆ ಅಂತೆಲ್ಲ ಕರಿತೀವಿ ಹೌದಾನೆ ಹಾಗೆ ಸಮುದ್ರಕ್ಕೂ ಒಂದು ಕೆಲವು ಹೆಸರುಗಳಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಕನ್ನಡದಲ್ಲಿ ಯಾವ್ದು ಹಾಗಿದ್ರೆ ಮಕ್ಕಳೇ ಯಾವ್ಯಾವಪ್ಪ ಅಂತ ಹೇಳಿದ್ರೆ ನಾವು ಸಮುದ್ರಕ್ಕೆ ಶರದ್ ಅಂತ ಕರಿತೀವಿ ಸಾಗರ ಅಂತ ಕರಿತೀವಿ ಕಡಲು ಅಂತ ಕೂಡ ಕರಿತೀವಿ ಹೌದಾ ಹೀಗೆ ನಾವು ಸಮುದ್ರಗಳಿಗೆ ಹೆಸರನ್ನ ಹೀಗೆ ಕರೆಯಬಹುದು ಅದರಲ್ಲಿ ಈ ಒಂದು ಸಮುದ್ರಕ್ಕೆ ಇರುವಂತ ಇನ್ನೊಂದು ಹೆಸರು ಕಡಲು ಅಂತ ಹೇಳಿ ಮಕ್ಕಳೇ ನಿಮ್ಮ ಒಂದು ತರಗತಿಯಲ್ಲಿ ಅಂದ್ರೆ ನಿಮ್ಮ ಎರಡನೇ ತರಗತಿಯಲ್ಲಿ
ಕಡಲು ಎಂಬ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಆ ಪದ್ಯವನ್ನ ವಾಣಿಸುಂಭಯ್ಯ ಅಂತ ಹೇಳಿ ಒಬ್ಬ ಕವಿ ನಿಮಗೆ. ಹಾಗಾದ್ರೆ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಕಡಲು ಅಂದ್ರೆ ನೀವು ಅಭ್ಯಾಸ ಮಾಡುವಂತ ಪಾಠದ ಹೆಸರೇನು? ಕಡಲು. ಕಡಲು ಎಂಬ ಪದ್ಯ ಭಾಗವನ್ನ ಅಭ್ಯಾಸ ಮಾಡೋಣ. ಕಡಲು ಎಂಬ ಪದ್ಯ ಭಾಗ. ಈ ಕಡಲು ಎಂಬ ಪದ್ಯ ಭಾಗವನ್ನ ಬರೆದಿರುವಂತ ಕವಿ ಹೆಸರೇನಪ್ಪ ಅಂದ್ರೆ ಕವಿ ಯಾರು? ವಾಣಿ ಸುಭಯ್ಯ. ಕವಿ ವಾಣಿ ಸುಭಯ್ಯ ಅಂತ. ಓಕೆನಾ? ಈ ಕವಿ ವಾಣಿ ಸುಭಯ್ಯ ಅನ್ನುವಂತ ಒಬ್ಬ ಕವಿ ನಿಮಗೆ ಕಡಲು ಒಂದು ಪದ್ಯವನ್ನ, ಹಾಗೆ ಕಡಲು ನಮಗೆ ಏನು ಬೇಕು, ಆ ಕಡಲಿಗೆ ಇರುವಂತ ಪದಗಳು ಏನು, ಹಾಗೆ ಕಡಲಿನಿಂದ ನಮಗೆ ಏನೆಲ್ಲ ಉಪಯೋಗ ಅನ್ನೋದನ್ನ ನಮಗೆ ಈ ಒಂದು ಕಡಲು ಎಂಬ ಪದ್ಯ ಭಾಗದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಆ ಒಂದು ಪದ್ಯ ಭಾಗವನ್ನ ನಾವು ತಿಳ್ಕೋಣ. ಓಕೆನಾ? ಎಸ್ ಮಕ್ಕಳೇ, ನಾನು ಹಾಗೆ ತಾನೇ ಹೇಳಿದೆ ಅಲ್ವಾ ನಿಮ್ಗೆ, ಈ ಒಂದು ಕಡಲಿನಲ್ಲಿ ಸಿಗುವಂತಹ ವಸ್ತುಗಳು, ಹಾಗೆ ಆ ವಸ್ತುಗಳ ಒಂದು ಉಪಯೋಗವನ್ನ ನಾವು ತಿಳ್ಕೋಣ ಅಂತ ಹೇಳಿದ್ವಿ ಅಲ್ವೇ. ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಪಾಠ 14 ಕಡಲು ಪದ್ಯ ಪಾಠ ಪೂರ್ವ ಚಟುವಟಿಕೆ ಏನ್ ಕೊಟ್ಟಿದ್ದಾರೆ? ಪಾಠ ಪೂರ್ವ ಚಟುವಟಿಕೆಯಲ್ಲಿ ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಕುರಿತು ಶಿಕ್ಷಕರನ್ನು ಕೇಳಿ ತಿಳಿಯಿರಿ ಅಂತ ಹೇಳಿ. ಮಕ್ಕಳೇ, ಇಲ್ಲಿ ಕೆಲವು ವಸ್ತುಗಳನ್ನ ಕೊಟ್ಟಿದಾರಲ್ವಾ, ನೀವೆಲ್ಲ ನೋಡಿರಬಹುದು, ಇವನ್ನೆಲ್ಲ ನೋಡಿದಿರಾ ಅಂತ ಹೇಳಿ ಅನ್ಕೊಂಡಿದೀನಿ. ಹಾಗೆ ಕೆಲವರಿಗೆ ಗೊತ್ತಿದೆ ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಆದ್ರೂ ಕೂಡ ನಿಮ್ಗೆ ಒಂದ್ಸಲ ಹೇಳ್ತೀನಿ ಮಕ್ಕಳೇ, ಇದು ಕಪ್ಪೆ ಚಿಪ್ಪು ಅಂತ ಹೇಳ್ತೀವಿ, ಹೌದಾ? ಏನಿದು ಕಪ್ಪೆ ಚಿಪ್ಪು? ಇದು ಶಂಖ. ಇದು ಯಾವುದು? ಶಂಖ. ಹಾಗೆ ಇದು ಮೀನು. ಏನಿದು? ಮೀನು. ಇಲ್ಲಿ ದೋಣಿ ಇದೆ. ಹಾಗೆ ಇಲ್ಲಿರುವಂತದ್ದು ತೆಪ್ಪ. ಏನಿದು? ತೆಪ್ಪ ಅಂತ ಹೇಳಿ ಕರಿತೀವಿ. ಹಾಗೆ ಇದಕ್ಕೆ ನಾವು ಹಡಗು ಅಂತ ಹೇಳಿ ಕರಿತೀವಿ. ನೀವು ಇಂಗ್ಲಿಷ್ ನಲ್ಲಿ ಶಿಪ್ ಅಂತ ಹೇಳ್ತೀರಾ ಅಲ್ವಾ? ಎಸ್. ಈ ಎಲ್ಲಾ ವಸ್ತುಗಳು ಎಲ್ಲಿರ್ತವೆ? ಎಸ್, ನೀರಿನಲ್ಲಿರುವಂತಹ ವಸ್ತುಗಳು ಇವು. ಮಕ್ಕಳೇ, ನಾನು ನಿಮಗೆ ಕಪ್ಪೆ ಚಿಪ್ಪು ಅಂತ ಹೇಳಿದೆ. ಈ ಕಪ್ಪೆ ಚಿಪ್ಪು ಒಂದು ಪ್ರಾಣಿ, ಹೌದಾ? ಇದು ಸಮುದ್ರದಲ್ಲಿ ವಾಸಿಸುವಂತಹ ಒಂದು ಪ್ರಾಣಿ. ಇದು ತನ್ನ ಆಹಾರವನ್ನ ಸಮುದ್ರದಲ್ಲಿ ಸಿಗುವಂತಹ ಖನಿಜ ಪದಾರ್ಥಗಳನ್ನ ಸೇವಿಸ್ಬಿಟ್ಟು ಅದರ ಒಂದು ಸಾರವನ್ನ ಒಳಗಡೆನೆ ಅದೇನ್ ಮಾಡುತ್ತೆ, ಒಂದು ಮಣಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ನೋಡಿ, ಎರಡು ಈ ಕಪ್ಪೆ ಚಿಪ್ಪುಗಳಿದಾವಲ್ಲ, ಈ ಎರಡು ಕಪ್ಪೆ ಚಿಪ್ಪಿನ ಒಂದು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಒಂದು ಗ್ಯಾಪಿನ ಮುಖಾಂತರ ಈ ಕಪ್ಪೆ ಚಿಪ್ಪು ತನ್ನ ಆಹಾರವನ್ನ ಸೇವಿಸುತ್ತೆ. ಆ ತಿಂದಿರುವಂತ ಆಹಾರದ ಒಂದು ಸಾರದ ಮುಖಾಂತರ ಸಾರವನ್ನ ಅದೇನ್ ಮಾಡುತ್ತೆ, ಹೀಗೆ ಒಂದು ಮುತ್ತನ್ನಾಗಿ ಪರಿವರ್ತನೆ ಮಾಡುತ್ತೆ. ಈ ಮುತ್ತನ್ನ ಏನ್ ಮಾಡ್ತಾರೆ, ನಮ್ಮ ಮಾನವರು ಸಮುದ್ರದೊಳಗಡೆ ಹೋಗ್ಬಿಟ್ಟು ಆ ಮುತ್ತನ್ನ ತಗೊಂಡ್ ಬಂದು ಹಾರಗಳನ್ನ, ಮುತ್ತಿನ ಹಾರಗಳನ್ನ ಅಂತ ಮಾಡ್ತಾರೆ. ಆಮೇಲೆ ಕಿವಿಗೆ ಓಲೆಗಳನ್ನ, ಆಮೇಲೆ ಬಳೆಗಳಿಗೆ ಮುತ್ತುಗಳನ್ನ ಹಚ್ಚೋದು, ಇವೆಲ್ಲ ಮಾಡ್ತಾರಲ್ವಾ. ಇದೇ ನಮ್ಗೆ ಸಮುದ್ರದಿಂದ ಸಿಗುವಂತಹ ಒಂದು ಮಣಿ. ಹಾಗೆ ನೆಕ್ಸ್ಟ್ ಮಕ್ಕಳೇ, ಇದೇನ್ ಹಾಗಿದ್ರೆ ನೀವೆಲ್ಲ ನೋಡಿದಿರಾ, ಇದನ್ನೆಲ್ಲ ಎಲ್ಲಿ ಕಾಣ್ತೀವಿ? ಎಸ್, ಇದು ಒಂದು ಯಾವ ದೇವರ ಕೈಯಲ್ಲಿ ಹೆಚ್ಚಾಗಿರುತ್ತೆ ಮಕ್ಕಳೇ? ಎಸ್, ಇದು ಶ್ರೀಕೃಷ್ಣನ ಒಂದು ಕೈಯಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ಅಲ್ವಾ. ಹಾಗೂ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ನಾವು ಶಂಖನ್ನ ನಾವು ಇಟ್ಟಿರುವುದನ್ನ ನೋಡ್ತೀವಿ. ಇದು ಒಂದು ಪೂಜ್ಯ ಒಂದು ಭಾವನೆಯಿಂದ ನೋಡುವಂತಹ ಒಂದು ವಸ್ತು. ಇದು ಕೂಡ ಸಮುದ್ರ ಜೀವಿ ಮಕ್ಕಳೇ. ಒಂದು ಹುಳು ಇರುತ್ತೆ, ಆ ಹುಳು ತನ್ನ ಮೈ ಮೇಲೆ ಇದು ಚಿಕ್ಕದಾಗಿ ತನ್ನ ಆಕಾರವನ್ನ ಮೂಡಿಸ್ಕೊಂಡಿರುತ್ತೆ. ಹಾಗೆ ಬೆಳೀತಾ 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 ಈ ಶಂಖ ಏನಾಗುತ್ತೆ, ದೊಡ್ಡದಾಗತ್ಲು ಇದೇನ್ ಮಾಡುತ್ತೆ, ವಯಸ್ಸಾದ ನಂತರ ಉದುರಿಬಿಡುತ್ತೆ ಅಲ್ವಾ, ಉದುರುತ್ತೆ. ಹಾಗೆ ಈ ಉದುರಿದಂತಹ ಒಂದು ಚಿಪ್ಪನ ಶಂಖನ್ನ ತಗೊಂಡ್ ಬಂದ್ಬಿಟ್ಟು ಇದನ್ನ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಮಕ್ಕಳೇ. ಹಾಗೆ ಮೀನು, ಮೀನು ಕೂಡ ಎಲ್ಲಿರುತ್ತೆ ಮಕ್ಕಳೇ? ಮೀನು ನೀರಿಂದ ಹೊರಗಿರಕ್ ಸಾಧ್ಯನಾ? ಇಲ್ಲ, ಮೀನು ಯಾವತ್ತೂ ಕೂಡ ನೀರಲ್ಲೇ ಇರಬೇಕು. ನೀರನ್ನ ಬಿಟ್ಟು ಬದುಕುವಂತಹ ಶಕ್ತಿ ಮೀನಿಗೆ ಇಲ್ಲ. ಆದ್ರಿಂದ ಮೀನಿಗೆ ನೀರಿಲ್ಲ ಅಂದ್ರೆ ಬದುಕಕ್ ಸಾಧ್ಯ ಇಲ್ಲ ಮಕ್ಕಳೇ. ಮೀನನ್ನ ನಮ್ಮ ಮಾನವರಲ್ಲಿ ಅಥವಾ ಮನುಷ್ಯರಲ್ಲಿ ಕೆಲವು ಜನಗಳು ತಮ್ಮ ಆಹಾರವನ್ನು ಆಹಾರದ ರೂಪದಲ್ಲಿ ಇದನ್ನ ಉಪಯೋಗಿಸ್ತಾರೆ ಅಲ್ವಾ. ಹಾಗೆ ಮಕ್ಕಳೇ, ನೆಕ್ಸ್ಟ್ ಇರುವಂತದ್ದೇನು ನಿಮ್ಗೆಲ್ಲ ಗೊತ್ತಿದೆ? ಇದು ದೋಣಿ. ದೋಣಿ ಅಂದ್ರೆ ಮಕ್ಕಳೇ, ಇದನ್ನ ನಾವು ಇದರಲ್ಲಿ ಮೀನುಗಾರರು ತಮ್ಮ ಒಂದು ಜೀವನದ ಒಂದು ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ, ಜೀವನದ ಒಂದು ಜೀವನವನ್ನ ಸಾಗಿಸ್ಲಿಕ್ಕೆ, ಜೀವನವನ್ನ ನಡೆಸ್ಲಿಕ್ಕೆ ಈ ದೋಣಿಯನ್ನ ಉಪಯೋಗಿಸ್ತಾರೆ. ಯಾಕೆ ಉಪಯೋಗಿಸ್ತಾರೆ?
ದೋಣಿ ಮುಖಾಂತರ ಅವರು ಸಮುದ್ರದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೀನುಗಳನ್ನು ಹಿಡಿದು ಮೀನನ್ನು ತಮ್ಮ ಮಾರುಕಟ್ಟೆಗಳಿಗೆ ಮಾರಿ ತಮ್ಮ ಜೀವನದ ಒಂದು ಪ್ರಗತಿಯನ್ನು ಕಾಣ್ತಾರೆ. ಹೌದಲ್ವಾ? ಇದು ಒಂದು ಮೀನುಗಾರರ ಒಂದು ಕೆಲಸಕ್ಕೆ ಉಪಯೋಗವಾಗುವಂತಹ ಒಂದು ಸಾಧನ. ಇದನ್ನು ನಾವು ಸಮುದ್ರದಲ್ಲೂ ಕಾಣ್ಬೋದು, ನದಿಗಳಲ್ಲೂ ಕಾಣ್ಬೋದು, ಹಾಗೆ ಕೆರೆಗಳಲ್ಲೂ ಕೂಡ ನಾವು ನೋಡಬಹುದು. ಮಕ್ಕಳೇ, ಇದು ತೆಪ್ಪ. ಈ ತೆಪ್ಪವನ್ನು ನಾವು ಎಲ್ಲಿ ಕಾಣ್ತೀವಿ? ಇದನ್ನು ಕೂಡ ನಾವು ಸಮುದ್ರದಲ್ಲಿ, ಕೆರೆಗಳಲ್ಲಿ, ನದಿಗಳಲ್ಲಿ ಕಾಣ್ತೀವಿ. ಯಾಕೆ ಅಂತ ಹೇಳಿದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ಲಿಕ್ಕೆ ಇದನ್ನು ನಾವು ಬಳಸ್ತೀವಿ. ಹಾಗೆ ಇದರ ಮುಖಾಂತರನೂ ಕೂಡ ಮೀನನ್ನು ಹಿಡಿಲಿಕ್ಕೆ ಈ ಒಂದು ತೆಪ್ಪದ ಒಂದು ಅವಶ್ಯಕತೆ ಮೀನುಗಾರರಿಗೆ ಇದೆ. ಮಕ್ಕಳೇ, ನೆಕ್ಸ್ಟು ಕೆಳಗಡೆ ಇರುವಂತದ್ದೇನಿದು? ಹಡಗು. ಹಡಗು ಯಾಕೆ ಬೇಕು? ಹಡಗು ಕೂಡ ನಮಗೆ ಮೀನುಗಾರಿಕೆಗೆ ಮಾಡಲಿಕ್ಕೆ, ಅಂದ್ರೆ ಮೀನುಗಾರರಿಗೆ, ಹಾಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನ ಒಯ್ಯಲಿಕ್ಕೆ, ತಗೊಂಡು ಹೋಗ್ಲಿಕ್ಕೆ ಈ ಒಂದು ಹಡಗನ್ನ ಬಳಸ್ತಾರೆ. ಹಾಗೆ ಈ ಒಂದು ಹಡಗನ್ನ ನಾವು ಸಮುದ್ರದಿಂದನೇ ಸುಮಾರು ದೂರನಾದ್ರೂ ನಾವು ಈ ಒಂದು ಹಡಗಿನ ಮೂಲಕ ಚಲಿಸಬಹುದು, ಪ್ರಯಾಣ ಮಾಡಬಹುದು. ಮಕ್ಕಳೇ, ಇವೆಲ್ಲವನ್ನು ನಾವು ಸಮುದ್ರದಲ್ಲಿ ಕಾಣಬಹುದು ಅಲ್ವಾ? ಮಕ್ಕಳೇ, ನೀವು ಈ ಒಂದು ಸಮುದ್ರದಲ್ಲಿ ಸಿಗುವಂತಹ ಪ್ರಾಣಿಗಳು ಮತ್ತು ಸಮುದ್ರದಲ್ಲಿ ಚಲಿಸುವಂತಹ ಕೆಲವು ವಾಹನಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವೇ? ಮಕ್ಕಳೇ, ನಾವು ನೆಕ್ಸ್ಟ್ ಈ ಪದ್ಯವನ್ನ ಒಂದು ರಾಗವಾಗಿ ಹಾಡುವುದನ್ನ ನಾವು ಅಭ್ಯಾಸ ಮಾಡೋಣ. ಓಕೆನಾ? ಓಕೆ ಮಕ್ಕಳೇ, ನೋಡಿ ಇಲ್ಲಿ ಸಾಹಿತ್ಯವನ್ನ ಕೊಟ್ಟಿದ್ದಾರೆ ಕವಿ ಹೆಸರು ವಾಣಿ ಸುಬ್ಬಯ್ಯ. ಇಲ್ಲಿ ಇಬ್ರು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಆಟವನ್ನ ಆಡ್ತಾ ಇದ್ದಾರೆ. ಎಲ್ಲಿ? ಸಮುದ್ರದ ದಡದಲ್ಲಿ, ತೀರದಲ್ಲಿ. ಸಮುದ್ರದ ದಡ ಅಂದ್ರೆ, ದಡ ಅಂದ್ರೆ ತೀರ. ಇಲ್ಲೆಲ್ಲ ಮರಳಲ್ಲಿ ಆಟ ಆಡ್ತಾ ಇದ್ದಾರೆ, ಇಲ್ಲೆಲ್ಲ ಕಲ್ಲುಗಳನ್ನ ಇಟ್ಕೊಂಡಿದ್ದಾರೆ ಅಲ್ವಾ? ಇಲ್ಲೆಲ್ಲ ಪಕ್ಷಿಗಳ ಸಾಲು, ಸೂರ್ಯ, ದೋಣಿ, ಹಡಗುಗಳೆಲ್ಲ ಇದಾವೆ, ಮರಗಳು. ಹೌದಾ? ನೀರು, ಸಮುದ್ರದಲ್ಲಿ ಕಣ್ಣಿಗೆ ಕಾಣುವಷ್ಟು ನೀರಿದೆ. ಇವನು ಏನ್ ಮಾಡ್ತಾನೆ? ಮರಳಲ್ಲಿ ಆಟವನ್ನ ಆಡ್ತಾಯಿದ್ದಾನೆ, ಗುಬ್ಬಚ್ಚಿ ಗೂಡುಗಳನ್ನ ಕಟ್ತಾ ಇದ್ದಾನೆ ಅಲ್ವಾ? ಹಾಗಾದ್ರೆ ಆ ಪದ್ಯವನ್ನ ನಾವು ಇವಾಗ ರಾಗವಾಗಿ ಹಾಡುವುದರ ಮುಖಾಂತರ ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳೇ, ನೋಡ್ಕೊಳ್ಳಿ. ಹಾಗೇನೆ ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ, ತೀರದ ತುಂಬಾ ಮರಳಿನ ರಾಶಿ ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ. ಆಡುವ ಬಾ ಕುಣಿದಾಡುವ ಬಾ ಕಪ್ಪೆಯ ಗೂಡನು ಕಟ್ಟುವ ಬಾ, ಕಡಲಾಗಿದೆ ನೀರಿನ ಒಡಲು ಬಾನಂಚಿನವರೆಗೂ ನೀರಿನ ಮಡಿಲು, ತೆರೆ ತೆರೆಯಾಗಿ ಹರಿದಿದೆ ಹೊನಲು ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಕಡಲಿನ ತುಂಬಾ ಜಲಚರ ಪ್ರಾಣಿ ಕಡಲಿನಾಳದಲ್ಲಿ ರತ್ನದ ಗಣಿ, ಸುಂದರ ಸೊಬಗನು ನೀಡುವ ಖಣಿ ನಿನಗೆ ನಾವು ಸದಾ ಋಣಿ, ನಿನಗೆ ನಾವು ಸದಾ ಋಣಿ, ನಿನಗೆ ನಾವು ಸದಾ ಋಣಿ. ನೋಡಿದ್ರಲ್ಲ ಮಕ್ಕಳೇ, ಕಡಲಿನ ಬಗ್ಗೆ ಒಂದು ಪದ್ಯವನ್ನ ಹೇಗೆ ರಾಗುವಾಗ ಹಾಡೋದನ್ನ ತಿಳ್ಕೊಂಡ್ರಿ ಅಲ್ವಾ? ಮಕ್ಕಳೇ, ಇದರ ಒಂದು ಅರ್ಥವನ್ನ ನಾವು ನಂತರದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇನ್ನೊಮ್ಮೆ ನಾವು ಈ ಪದ್ಯವನ್ನ ರಾಗುವಾಗಿ ಹಾಡೋಣ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ, ತೀರದ ತುಂಬಾ ಮರಳಿನ ರಾಶಿ ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ. ಆಡುವ ಬಾ ಕುಣಿದಾಡುವ ಬಾ ಕಪ್ಪೆಯ ಗೂಡನು ಕಟ್ಟುವ ಬಾ, ಕಡಲಾಗಿದೆ ನೀರಿನ ಒಡಲು ಬಾನಂಚಿನವರೆಗೂ ನೀರಿನ ಮಡಿಲು, ತೆರೆ ತೆರೆಯಾಗಿ ಹರಿದಿದೆ ಹೊನಲು ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಕಡಲಿನ ತುಂಬಾ ಜಲಚರ ಪ್ರಾಣಿ ಕಡಲಿನಾಳದಲ್ಲಿ ರತ್ನದ ಗಣಿ, ಸುಂದರ ಸೊಬಗನು ನೀಡುವ ಖಣಿ ನಿನಗೆ ನಾವು ಸದಾ ಋಣಿ, ನಿನಗೆ ನಾವು ಸದಾ ಋಣಿ. ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ, ಸುಂದರ ನೋಟವ ನೋಡಲಿಕ್ಕೆ, ಸುಂದರ ನೋಟವ ನೋಡಲಿಕ್ಕೆ. ಓಕೆನಾ ಮಕ್ಕಳೇ, ಈ ಕವಿಯ ಹೆಸರೇನು ಇನ್ನೊಮ್ಮೆ ಹೇಳಿ? ವಾಣಿ ಸುಬ್ಬಯ್ಯ. ಮಕ್ಕಳೇ, ಈ ಒಂದು ಪದ್ಯದ ಅರ್ಥವನ್ನ ನಾಳಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಧನ್ಯವಾದಗಳು.